ನೋಡಿ ಗಂಜಿ ಬೇಯ ಹೊತ್ತಿನಲ್ಲಿಯೇ ತೊಂಡೆಕಾಯಿ ಕೂಡ ಬೆಂದು ಸಿಕ್ಕಿದೆ ನೋಡಿ ನಮಗೆ, ಬೇರೆ ಬೆಂಕಿ ಎಲ್ಲ ಎಂತ ಬೇಕಾಗಲಿಲ್ಲ. ಗಂಜಿ ಒಟ್ಟಿಗೆ ತೊಂಡೆಕಾಯಿ ಮಾಲೆಯ ಗೊಜ್ಜು. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹಳೆಯ ಕಾಲದಲ್ಲಿ ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ದಂತಹ ಒಂದು ರೀತಿಯ ಗೊಜ್ಜನ್ನು ಮಾಡ್ಲಿಕ್ಕೆ ಇದ್ದೇವೆ. ತೊಂಡೆಕಾಯಿಯಿಂದ ಮಾಡುವಂಥ ಗೊಜ್ಜು ಆಯ್ತಾ, ಅದು ನನಗೆ ಕೂಡ ಎಷ್ಟರವರೆಗೆ ರುಚಿ ಮಾಡಿ ಎಲ್ಲ ಗೊತ್ತಿಲ್ಲ. ಅಮ್ಮ ಮತ್ತು ತಂದೆ ಎಲ್ಲ ಹೇಳ್ತಾ ಇದ್ರು ಒಳ್ಳೆ ರುಚಿ ಆಗ್ತದೆ, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ವೆರೈಟಿಯಾಗಿ ಮಾಡುವಂಥ ಒಂದು ರೀತಿಯ ಗೊಜ್ಜು. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ, ಬನ್ನಿ. ಈ ಗೊಜ್ಜು ಮಾಡಲಿಕ್ಕೆ ಹಸಿ ಮಡಲಗಡ್ಡಿ ಬೇಕಂತ, ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಬರೇ ಕಡ್ಡಿ ಉಂಟಲ್ಲ ಕಡ್ಡಿಯನ್ನು ಅದರ ಕೊಡಿ ಮಾತ್ರ ಹೀಗೆ ಕಟ್ಟಿಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂತೇಳಿದರೆ, ಕೆಳಗೆ ನಾವು ಈ ಕಡ್ಡಿಯನ್ನು ಗಂಟು ಹಾಕ್ತೇವಲ್ಲ, ಗಂಟು ಮಾತ್ರ ಸ್ವಲ್ಪ ದೊಡ್ಡ ಗಂಟಾಗ್ಬೋದಂತ, ಇಲ್ಲದಿದ್ರೆ ತೊಂಡೆಕಾಯಿ ಬೆಂದಾಗುವಾಗ ಅದು ಜಾರಿಕೊಂಡು ಕೆಳಗೆ ಹೋಗ್ತದೆ. ತೊಂಡೆಕಾಯಿಯ ಕಡೆ ಕೊಡಿ ಎರಡು ಕೂಡ ತೆಗೆದು ಕ್ಲೀನ್ ಮಾಡಿಕೊಳ್ಳೋದು, ಮತ್ತೆ ಮಾಲೆಯಾಗಿ ಸುರಿದುಕೊಳ್ಳೋದು. ಹಳೆಯ ಕಾಲದ ಅಜ್ಜಂದಿರ ರೆಸಿಪಿ ಆದ ಕಾರಣ ಅದನ್ನು ಅಮ್ಮನೇ ಮಾಡ್ತಾರೆ, ನಮಗೆಲ್ಲ ಅದನ್ನು ಕಂಡು ಕೂಡ ಗೊತ್ತಿಲ್ಲ. ಮಡಲಗಡ್ಡಿಯಲ್ಲಿ ಒಂದು ಮಾಲೆ ಆಯಿತು ನೋಡಿ. ಇದು ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರು ಉಂಟಲ್ಲ, ಗಂಜಿಯನ್ನು ಬೇಯಲಿಕ್ಕೆ ಇಡುದು, ಗಂಜಿಯಲ್ಲಿ ಈಗ ಮಾಡಿದಂಥ ಮಾಲೆಯನ್ನಿಟ್ಟು ಬೇಯಿಸಿಕೊಳ್ಳುದಂತೆ. ಗೊಜ್ಜಿ ಮಾಡುವ ಕ್ರಮ ಅಂತ ಹೇಳಿದ್ರೆ ಹಾಗೆ ಅಂತ ಹೇಳ್ತಾ ಇದ್ರು. ಈಗ ತೊಂಡೆಕಾಯಿಯ ಮಾಲೆ ರೆಡಿ ಆಯ್ತು ನೋಡಿ, ಮೂರು ಮಾಲೆ ಉಂಟು. ಈಗ ನೋಡಿ, ಈ ರೀತಿಯಾಗಿ ಸುರಿದಂತಹ ಮಾಲೆಯನ್ನು ಗಂಜಿಯೊಳಗೆ ಇಟ್ಟುಕೊಳ್ಳುದಂತೆ ಬೇಯಿಸ್ಲಿಕ್ಕೆ. ನೋಡು, ಫುಲ್ಲು ಮುಂಗೇಕು, ಫುಲ್ಲು ಮುಳುಗಿ ನಿಲ್ಬೇಕದು. ಅದು ಈ ಮಾಲೆಯನ್ನು ಸರಿಯಾಗಿ ತೊಂಡೆಕಾಯಿ ಎಲ್ಲ ಗಂಜಿ ತಳಿಯೊಳಗೆ ಅಥವಾ ಗಂಜಿಯೊಳಗೆ ಮುಳುಗಿ ನಿಲ್ಲುವ ರೀತಿಯಲ್ಲಿ ಮುಳುಗಿಸೋದು, ಕಡ್ಡಿ ಮಾತ್ರ ಹೊರಗೆ ಇರುವುದಂತೆ. ಅಂದರೆ ಬೆಂದ ಮತ್ತೆ ಕೂಡ ತೆಗಿಲಿಕ್ಕೆ ಆಗಬೇಕಲ್ಲ. ಈ ರೀತಿಯಾಗಿ ನೋಡಿ, ಇದರಲ್ಲಿ ಎಂತ ಲಾಭ ಅಂತ ಹೇಳಿದರೆ, ಗಂಜಿ ಕೂಡ ಬೇಯ್ತದೆ, ತೊಂಡೆಕಾಯಿ ಕೂಡ ಬೇಯ್ತದೆ, ಎರಡು ಕೂಡ ಒಂದೇ ಬೆಂಕಿಯಲ್ಲಿ ಬೇಯುವಂಥದ್ದು. ಇದೆಲ್ಲ ಹಳೆ ಕಾಲದವರ ಒಂದು ಟೆಕ್ನಿಕ್ ಅಂತೇಳಿ. ಇಲ್ಲಿಗ ಗಂಜಿ ಮತ್ತು ತೊಂಡೆಕಾಯಿ ಬೇಯ್ತಾ ಇದ್ದಾಗೆ ಇಲ್ಲಿ ಹುಳಿ ನೀರನ್ನು ಕುದಿಸಲಿಕ್ಕೆ ಹುಳಿ ಮತ್ತು ಈ ಗಾಂಧಾರಿ ಮೆಣಸು ಹಾಗೆ ಬೆಲ್ಲ ಉಪ್ಪು ಎಲ್ಲ ಹಾಕಿಕೊಂಡು ಅದನ್ನು ಕುದಿಸಿಕೊಳ್ಳೋದು. ಮತ್ತು ಈ ತೊಂಡೆಕಾಯಿ ಉಂಟಲ್ಲ ಅದು ಬೆಂದು ಸಿಗ್ತದೆ. ಗಂಜಿ ಬೇಯುವ ಮೊದಲು ನಮಗೆ ಗೊಜ್ಜು ರೆಡಿ ಆಗ್ತದೆ ಆಯಿತಾ. ಒಳ್ಳೆ ಗರಂ ಮಾತ್ರ ಒಳ್ಳೆಯದಾಗ್ತದೆ, ಗಂಜಿಗೆಲ್ಲ ಸೇರಿಸಿ ತಿನ್ನಲಿಕ್ಕೆ ಗೊಜ್ಜು ಸ್ವಲ್ಪ ಮಂದ ಮಂದ ಬೇಕದು. ಇದೀಗ ನೋಡಿ ಫ್ರೆಂಡ್ಸ್, ತೊಂಡೆಕಾಯಿ ಎಲ್ಲ ಬೆಂತು, ಗಂಜಿ ಕೂಡ ಅರ್ಧ ಬೆಂದಿದೆ, ಇನ್ನು ಕೂಡ ಬೇಯಲಿಕ್ಕೆ ಬಾಕಿ ಉಂಟು. ಅಷ್ಟಾಗುವಾಗ ತೊಂಡೆಕಾಯಿ ಬೆಂದದನ್ನು ತೆಗೆದುಕೊಳ್ಳೋದು ನೋಡಿ ಹೇಗುಂಟು ಅಂತೇಳಿ. ಮಾಲೆ ಹಾಗೆಯೇ ಉಂಟು. ಕಟ್ಟ ಸಣ್ಣದಾದರೆ ಮತ್ತೆ ಅದು ತೊಂಡೆಕಾಯಿ ಉದುರಲಿಕ್ಕೆ ಶುರುವಾಗ್ತದೆ, ಒಂದರದ್ದು ಸ್ವಲ್ಪ ಉದುರಿತದೆ. ನೋಡಿ, ಗಂಜಿ ಬೇಯೋ ಹೊತ್ತಿನಲ್ಲಿಯೇ ತೊಂಡೆಕಾಯಿ ಕೂಡ ಬೆಂದು ಸಿಕ್ಕಿದೆ ನೋಡಿ ನಮಗೆ, ಬೇರೆ ಬೆಂಕಿಯೆಲ್ಲ ಎಂತ ಬೇಕಾಗಲಿಲ್ಲ. ಇನ್ನೀಗ ಈ ತೊಂಡೆಕಾಯಿಯನ್ನು ಈ ಮಾಲೆಯಿಂದೆಲ್ಲ ಬಿಡಿಸಿ ಅದನ್ನು ಸ್ವಲ್ಪ ತಣದ ಮೇಲೆ ಕಿವಿಚ್ಲಿಕ್ಕೆ ಉಂಟಂತೆ. ಕಿವಿಚಿ ಆ ಗೊಜ್ಜಿನೊಟ್ಟಿಗೆ ಸೇರಿಸಿಕೊಳ್ಳೋದಲ್ಲ, ಅದು ತಣಿಬೇಕಾ ಗೊಜ್ಜು ಕುದಿದು? ಇದು ಕೂಡ ತಣದ ಮೇಲೆ ಅದನ್ನು ಕಿವಿಚಿಕೊಳ್ಳೋದು, ಇಲ್ಲದ್ರೆ ಈಗ ಬಿಸಿ ಬಿಸಿಗೆ ಕೈಗೆಲ್ಲ ತಾಗಿತ್ತು. ನಾವು ಮಾಲೆಯಿಂದ ನೋಡಿ ಒಂದು ಎರಡು ಮೂರು ತೊಂಡೆಕಾಯಿ ಉದುರಿದೆ. ಗೊಜ್ಜಿಗೆ ಮಾಡಿಟ್ಟಂತಹ ಹುಳಿ ನೀರಿನ ಪಾಕ ರೆಡಿಯಾಗಿದೆ. ಬೇಯಿಸಿದ ತೊಂಡೆಕಾಯಿ ಮತ್ತು ಹುಳಿ ನೀರಿನ ಪಾಕ ತಣಿಲಿ, ತಣದ ಮೇಲೆ ಇದನ್ನು ಕಿವುಚಿ ಇದರ ಒಟ್ಟಿಗೆ ಸೇರಿಸುವುದು. ತೊಂಡೆಕಾಯಿ ಎಲ್ಲ ಚೆನ್ನಾಗಿ ತಣದ ಮೇಲೆ ನೋಡಿ ಅಮ್ಮ ಅದನ್ನು ಚೆನ್ನಾಗಿ ಕಿವುಚುತ್ತಾ ಇದ್ದಾರೆ. ಈ ರೀತಿಯಾಗಿ ನೋಡಿ, ತೊಂಡೆಕಾಯಿಗೆ ಇಲ್ಲಿ ಉಪ್ಪೆಂತ ಹಾಕಿಲ್ಲ, ಗಂಜಿ ಒಳಗಿಟ್ಟು ಬೇಯಿಸಿದ್ದಲ್ಲ, ಅದೀಗ ಚಪ್ಪೆ ಇರ್ತದೆ, ಅದಕ್ಕೆ ಬೇಕಾದಂಥ ಉಪ್ಪು ಈ ಹುಳಿ ನೀರಿಗೆ ಬೇಕಾದಷ್ಟು ಸೇರಿಸಿಕೊಂಡು ಸ್ಟ್ರಾಂಗ್ ಮಾಡಿಕೊಂಡ್ರೆ ಆಯಿತು. ಮತ್ತು ತೊಂಡೆಕಾಯಿ ಹೇಗಾದರೂ ಕಿವಿಚಿಯಾಗ ಹುಡಿ ಆಯಿತು, ಅದು ಇದರಲ್ಲಿ ಹಿಡಿದಿತ್ತು ಅಂತೇಳಿ ನನ್ನ ಭಾವನೆ ಅಲ್ಲಮ್ಮ. ಇದರಲ್ಲಿ ಹಿಡಿತದೆ, ಕಿವಿಚಿಯೆಲ್ಲ ಆಯಿತು ತೊಂಡೆಕಾಯಿಯನ್ನು. ಇನ್ನೇ ಹುಳಿ ನೀರಿನೊಟ್ಟಿಗೆ ಸೇರಿಸಿಕೊಳ್ಳೋದು ನೋಡಿ, ಆಗ ಮಾಡಿದಂತಹ ಪಾಕ ಸರಿಯಾಗಿ ಬೆರೆಸಿಕೊಳ್ತಾ ಇದ್ದಾರೆ ನೋಡಿ. ತುಪ್ಪ, ಬೆಳ್ಳುಳ್ಳಿ, ಸಾಸಿವೆ, ಮೆಣಸು, ಜೀರಿಗೆ ಎಲ್ಲ ಹಾಕಿ ಒಂದು ಒಗ್ಗರಣೆ, ಒಗ್ಗರಣೆ ಒಂದು ಘಮ್ ಅಂತೇಳಿ ಹಾಕಿ ಆಗುವಾಗ ಗೊಜ್ಜು ರೆಡಿ. ನೋಡಿ, ತೊಂಡೆಕಾಯಿ ಇಡಿ ಬೇಯಿಸಿ ಗೊಜ್ಜು, ತೊಂಡೆಕಾಯಿ ಮಾಲೆ ಗೊಜ್ಜು. ಮೊದಲೆಲ್ಲ ಈ ಕೆಲಸ ಎಲ್ಲ ಬಿಟ್ಟು ಬಂದಾಗುವಾಗ ಈ ರೀತಿಯಾಗಿ ಮನೆಯಲ್ಲಿ ಗಂಜಿ ಅದು ಇದೆಲ್ಲ ಮಾಡಿ ಕೊಡ್ತಾ ಇದ್ರು, ಅದರೊಟ್ಟಿಗೆ ತೊಂಡೆಕಾಯಿ ಬೇಯಿಸಿ ಗೊಜ್ಜಿ ಭಾರಿ ಫಸ್ಟ್ ಆಗ್ತಾ ಇತ್ತಂತೆ. ಹಾಗೆ ಇವರೊಂದು ನೆನಪಿಗೆ ಹೇಳ್ತಾ ಇದ್ರು, ಆಗ ನಾವೊಂದು ಹೀಗೆ ಮಾಡಿ ತೋರಿಸುವ ನಮ್ಮ ಜನರಿಗೆ ಅಂತ ಹೇಳಿಕೊಂಡು ಹೇಳಿ ಒಂದು ಗಂಜಿ ಮತ್ತು
ಈ ರೀತಿಯಾಗಿರುವಂಥ ತೊಂಡೆಕಾಯಿಯ ಗೊಜ್ಜು ಮಾಲೆ ಮಾಡಿ ತೊಂಡೆಕಾಯಿಯ ಗೊಜ್ಜು ಹೇಗಾಗ್ತದೆ ಅಂತ ಹೇಳಿ ಇವತ್ತು ನೋಡಲಿಕ್ಕಿದ್ದೇವೆ. ಭಾರಿ ಒಳ್ಳೆಯದಾಗಿದೆ. ಆ ಒಂದು ಗಂಜಿ ತೆಳ್ಳಿಯ ಒಂದು ಫ್ಲೇವರ್ ಸಿಗ್ತದೆ. ನಾನು ಸ್ವಲ್ಪ ಗಂಜಿ ತೆಳ್ಳಿ ಕೂಡ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಆದರೆ ಉಂಟಲ್ಲ ಈ ತೊಂಡೆಕಾಯಿಯ ಭಾಗದಲ್ಲಿ ಉಂಟಲ್ಲ ಒಂದು ತೆಳಿಯಲ್ಲಿ ನಾವು ಬೇಯಿಸಿದರೆ ಹೇಗಿರ್ಬೋದು ಆ ರೀತಿಯಾಗಿರುವಂಥ ಒಂದು ಸಣ್ಣ ಫ್ಲೇವರು. ಈಗೊಂದು ಗೊಜ್ಜು, ಒಂದು ಉಪ್ಪಿನಕಾಯಿ ಮತ್ತು ಒಂದು ಬದನೆ ಪಲ್ಯ. ಕೌಜಿ ಊಟ ಮಧ್ಯಾಹ್ನ. ನಿಮಗೂ ಆಗೋದಾದರೆ ಖಂಡಿತವಾಗಿ ಈ ರೀತಿಯಾಗಿ ಒಂದು ಟ್ರೈ ಮಾಡಬೇಕು ಅಂತ ಹೇಳುವಂಥದ್ದು. ಒಳ್ಳೆ ರುಚಿಯಾಗಿರುವಂಥ ಹಳೆಗಾಲದವರದ್ದು ಒಂದೊಂದು ನೆನಪಿಗೋಸ್ಕರ ಮಾಡುವಂಥದ್ದು ಇರಲಿ ಅಂತೇಳಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.